morning. वापस कोड़ रहे बाप पहले वापस कोड़े कोड़ रहे वापस हो वापस इसका दूध वापस कोड़ रहे वापस हो वापस दूध कोड़ रहे दूध वापस हो कोड़े वापस कोड़े दूध कोड़े वापस दूध वापस कोड़े दूध कोड़े वापस दूध ಯಾವ ಸ್ಟೇಷನ್ ತಪ್ಪಾತಲ್ಲ ದಯವಿಟ್ಟು ಸ್ಟೇಷನ್ ಬಂದ್ರೆ ತಪ್ಪಾದ್ ಬಿಡ್ತೀರಂದ್ರೆ ಅಲ್ಲ ಒಂದ್ ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರಂದ್ರೆ ನೀವು ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರಂದ್ರೆ ಸುಳಗೆ ಅಲ್ವೇನ್ರಿ ಇದು ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ ದಯವಿಟ್ಟು ಹೆಸರು ಹೇಳ್ರಿ ನಿಮ್ ಹೆಸರು ಹೇಳ್ರಿ ನಿಮ್ ಹೆಸರು ಹೇಳ್ಬೇಕು ನಿಮ್ ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವಾ ಹಾಕಿಲ್ಲ ತೆಗೀರ ಏನ್ ಹೆಸರು ದಯವಿಟ್ಟು ಕೈ ತೆಗೀರಿ ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ ಲಾರ್ಜ್ ವರ್ಷ ನಿಲ್ಸೋದು ಏನಿದೆ ಹೈವೇ ಒಳಗೆ ಇದ್ದಿದೆ ಅವ್ರು ಹೆಂಗ್ ಮಾಡ್ತಾನ ಅವನು ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ ಅಲ್ಲ ಯಾಕೆ ಹಿಂಗ್ ಮಾಡ್ತೀರಾ ಅಲ್ಲ ಏನ್ ಸಮಸ್ಯೆ ನಿಮ್ಗೆ ಏನ್ರಿ ಅದು 200 ರೂಪಾಯಿ ಇಸ್ಕೊಂಡಿದ್ದಾರೆ ಬಾಪ ಏನು ಇಲ್ಲ ನಂಬರ್ ಕೊಟ್ಟ ಹಂಗೆಲ್ಲ ಐವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ ಏನಕ್ ಬರ್ತೀರಾ ಐವೇಗ್ ದುಡ್ಡು ವಸೂಲಿಗೆ ಇಲ್ಲ ಏನಕ್ ಬರ್ತೀರಾ ಅಂತ ಐವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳ ಮೇಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ ಯೂನಿಫಾರ್ಮ್ ಕೊಟ್ಟಿರೋದೇ ನಿಮಗೆ ಕಳ್ಳರು ನಡೆಯಕ್ಕೆ ಅಪರಾಧಿಗಳು ನಡೆಯಕ್ಕಲ್ವಾ ನೀವು ನಿಮ್ ಸುಳಿಗೆ ಉಪಯೋಗಿಸ್ಕೊಂಡ್ರೆ ನೀವು ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಂಟ್ರಿ ಫ್ರೆನ್ಸ್ ಇದು ಕಂಟ್ರಿ ಕಳೆದಾಲು ಕಂಟ್ರಿ ನಡ್ಕೊಂಡು ಸುಳಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ ಡಿ ಕೆ ಶಿವಕುಮಾರ್ ಬಾಪ ಇಲ್ಲೇ ಬಂದ್ರ ಇಲ್ಲೇ ಬನ್ನಿ ಇಲ್ಲಿ ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿದಿನ ಪ್ರತಿ ವಾರ ಹೋಗ್ತೀರಾ ಪ್ರತಿದಿನ ಹೋಗ್ತೀರಾ ಎಲ್ಲಿಂದ ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬತೀರಾ ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ ನೂರು ತಡ್ರಿ ಸರ್ ನಿಮ್ಗೆ ಏನಾರು ಕಳೆದುಡ್ಡು ಬರುತ್ತಾ ಅಲ್ಲ ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ ಕಳ್ತನದ ಮಾಲ ಅದೇನಾರು ಈ ರಾತ್ರಿ ಹೊತ್ತಿನಾಗ ಏನಾರು ಇದ್ರಲ್ಲಿ ಕಳ್ಳೆನಲ್ಲಿ ಏನಾರು ಕತ್ಕೊಂಡ್ ಮಾಲ ಇದ್ಯಾ ಎಲ್ಲಿದೆ ಎಪಿಎಂಸಿ ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ ಎಪಿಎಂಸಿ ತೆರಿಗೆ ನೋಡಿ ಸರ್ ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್ ಅವ್ರ ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇಲ್ಲಿ ಚಿತ್ರದುರ್ಗ ಎಪಿಎಂಸಿ ಅಲ್ಲಿ ಕಟ್ಟಿದಾರಲ್ಲ ಸರ್ ಅವ್ರ ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ ನಿನ್ ಗಾಡಿಗೆ ಇದೈತಲ್ಲನಪ್ಪ ಇನ್ಸೂರೆನ್ಸ್ ಎಫ್ ಸಿ ಡಿಎಲ್ ಎಲ್ಲ ಇದೆಯಲ್ವನಪ್ಪ ಮತ್ ಯಾಕ್ರೆ ಲಂಚ ಕೊಡ್ತೀರಾ ನೀವೇನ್ ಕಳ್ತನ ಮಾಡಿದಿರೇನ್ರಪ್ಪ ಲಂಚ ಕೊಡಬೇಡ್ರಿ ಕಳೆಯ ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಂಡ್ರಯ್ಯ ಕಷ್ಟಪಟ್ಟು ದುಡಿತೀರಾ ನೀವು ಲಂಚ ಕೊಡಬೇಡಿ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ ಯಾಕೆ ಲಂಚ ಕೊಡ್ತೀರಾ ಎದ್ರಬೇಡ್ರಯ್ಯ ನೀವೇನು ನೀವು ಸ್ಮಗ್ಲಿಂಗ್ ಮಾಡಲ್ಲ
दो नंबर दंधे अल या सर वसूली मातीरा आत्मसाक्षी केस संबंधी नम्बे असह्य अन्सते ಹೊರಗಡೆಯವರಲ್ಲ ನಮಗೂ ನೀವೆಲ್ಲ ನಮ್ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ ನಿಮಗೆ ಹೇಳಬೇಕು ಅಂದ್ರೆ ನಮಗೆ ಒಂಥರ ನಾಚಿಕೆ ಆಗುತ್ತೆ ತಪ್ಪಿನ ಪ್ರಶ್ನೆ ಅಲ್ಲ ಸರ್ ಈಗ ಸರ್ ಹಾಕಬಾರ್ದು ಸರ್ ಹೈವೇ ನಲ್ಲಿ ಹಾಕಕ್ ನಿಮಗೆ ಏನಿದೆ ಸರ್ ರೈಟ್ಸ್ ಹೈವೇ ನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್ ಡ್ರೆಸ್ ಕೋಡ್ ವೈಲೇಷನ್ ಅದು ಡ್ರೆಸ್ ಕೋಡ್ ವೈಲೇಷನ್ ಅದು ತೆಗಿರಿ ಫಸ್ಟ್ ಅದು ತೆಗಿತೀನಿ ಏನಾಗಲ್ಲ ತೆಗಿರಿ ಯಾಕೆ ಗೊತ್ತಾಗಿದೆ ಇರ್ಕೋಬಾರ್ದು ಡ್ರೆಸ್ ಕೋಡ್ ವೈಲೇಷನ್ ಅದು ಈಗ ನಾ ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತಿದ್ರೆ ಇಲ್ಲ ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ ಈಗ ಅಲ್ಲಿಂದ ಶಿರಾದಿಂದ ಹೊರಟು ಇದು ನೀವು ಮೂರನೇ ಗಾಡಿ ಪೊಲೀಸ್ನವ್ರದು ಮೂರನೇ ವೆಹಿಕಲ್ ಒಂದು ಅಲ್ಲಾರ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗ್ ನಿಂತ್ಕೊಂಡು ಕಡ್ಡಾಕ್ತಾವ್ರೆ ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ ಮೂರನೇದ್ ಬಂದ್ರೆ ಇಲ್ಲಿ ಸಿಕ್ಕತ್ತೆ ಶಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೆ ಏಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು ಅಲ್ಲ ಸರ್ ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದ್ರಲ್ರಿ ಎಲ್ಲ ಸೇರ್ಕೊಂಡು ಬೇಜಾರಾಗುತ್ತೆ ಸರ್ ಇಲಾಖೆ ಮನ ಯಾರು ತೆಗಿತಿಲ್ಲ ನೀವೇನ ತೆಗಿತಿರೋದು ಇಲಾಖೆ ಅವಮಾನ ಮಾಡ್ತಿರೋದು ಸರ್ ತಪ್ಪಿನ ಪ್ರಶ್ನೆ ಅಲ್ಲ ಜಿಲ್ಲಾ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ ಅವ್ರಿಗೆಲ್ಲ ಏನ್ ಕೆಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ಆಗಲ್ ರೋಡ್ ಅಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರ ಅಷ್ಟೇ ನೀವಿನ್ನೇ ಪರ್ಮನೆಂಟ್ ಆಗಿರ್ತೀರಾ ನೀವು ರಿಟೈರ್ಡ್ ಆಗ್ತೀರಾ ಈಗಲಾಗ್ಲ ರಿಟೈರ್ಡ್ ಆಗ್ತೀರಲ್ವಾ ಸರ್ ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನ ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳಬಾರ್ದು ಕಣಪ್ಪ ಅಂತ ನಾವ್ ಅನ್ಕೋತೀವಿ ಅದೇನ ನಮ್ ಕಣ್ಣಿಗೆ ಬೀಳ್ತೀರಾ ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ಅವರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಏನ್ ನಂಗಾಗುತ್ತೆ ನೀವು ದುಡ್ಡು ತಗೊಂಡಿದ್ದೀರಾ ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಳು ಇದ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅನ್ಕೊಂತಾರೆ ಹಣ್ಣಿನ ಮೇಲೆ ಆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ ಪಿಟ್ಟಿನ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ ನೀವ್ ಏನ್ ಕೊಂಡಿದ್ದೀರಾ ಸರ್ ಬದಲಾಗಿ ಸರ್ ನಿಮಗೆ ಕೈ ಮುಗಿದ್ ಕೇಳ್ತೀನಿ ಬದಲಾಗಿ ಸರ್ ದಯವಿಟ್ಟು ಬದಲಾಗಿ ಸರ್ ಸಾಕು ಸರ್ ನಿಮಗೆ ಸಂಬಳ ಬರುತ್ತೆ ಸರ್ ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ ಸಾಕು ಸರ್ ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್ ಅಷ್ಟೇ ಸಾ ಒಂದ್ ದಿನಕ್ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್ ದಯವಿಟ್ಟು ಬದಲಾಗಿ